ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ. ನಾನೊಬ್ಬ ಲೀಡ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜನ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಆಸ್ಟರ್ CMI ಆಸ್ಪತ್ರೆ ಬೆಂಗಳೂರು. ಇವತ್ತು ನಾವು ನ್ಯಾಷನಲ್ ವ್ಯಾಸ್ಕ್ಯುಲರ್ ಅವೇರ್ನೆಸ್ ಡೇ ಪರವಾಗಿ ನಮ್ಮ ಆಸ್ಟರ್ CMI ಆಸ್ಪತ್ರೆಯಲ್ಲಿ ಆಸ್ಟರ್ ಡಯಾಬಿಟಿಕ್ ಫುಡ್ ಕ್ಲಿನಿಕನ್ನು ಲಾಂಚ್ ಮಾಡಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಸಾಕಷ್ಟು ಡಯಾಬಿಟಿಕ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಆಲ್ರೆಡಿ ಇದೆ. ಆಲ್ಮೋಸ್ಟ್ 77-80 million ಡಯಾಬಿಟಿಕ್ಸ್ ನಮ್ಮ ದೇಶದಲ್ಲಿದ್ದಾರೆ. ಅದು ಬೆಂಗಳೂರಿನಲ್ಲಿ ಒಂದು 20 ಲಕ್ಷ ಡಯಾಬಿಟಿಕ್ ಪಾಪ್ಯುಲೇಷನ್ ಇದೆ. ಅದರಲ್ಲಿ 3 ಲಕ್ಷ ಜನರವರೆಗೂ ಡಯಾಬಿಟಿಕ್ ಫುಟ್ ತೊಂದರೆಯಿಂದ ನರಳುತ್ತಿದ್ದಾರೆ. ಇದರಲ್ಲಿ ಸಾಕಷ್ಟು ಜನಕ್ಕೆ ಅವರಿಗೆ ರಕ್ತನಾಳದ ತೊಂದರೆ ಇದೆ ಅಂತ ಗೊತ್ತಿರೋದಿಲ್ಲ. ಗಾಯಗಳಾದಾಗ, ಗಾಯಗಳು ವಾಸಿಯಾಗದೇ ಇದ್ದಾಗ, ಇಲ್ಲ ಬೆರಳಿಗೆ ತೊಂದರೆ ಆದಾಗ ಅವರಿಗೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಅರಿವು ಬರುತ್ತೆ. ಸೊ ಇವತ್ತು ನಮ್ಮ ಈ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ತೊಂದರೆ ಆದವ್ರಿಗೆ ನಾವು ಸಂಪೂರ್ಣ ಟ್ರೀಟ್ಮೆಂಟ್ ಅಂದರೆ ಸಂಪೂರ್ಣ ಕೇರ್, ಅವ್ರದ್ದು ಶುಗರ್ ಕಂಟ್ರೋಲ್ ಎಂಡೋಕ್ರಿನಾಲಜಿ ಡಿಪಾರ್ಟ್ಮೆಂಟಿಂದ ಆಗ್ಬೋದು, ಅವರಿಗೆ ಬೆರಳಿನ ತೊಂದರೆ ಆಗಿದ್ರೆ ಆ ತೊಂದರೆಗೆ ತಕ್ಕನಾಗಂಥ ಟ್ರೀಟ್ಮೆಂಟ್ ಇರ್ಬೋದು, ರಕ್ತನಾಳದ ತೊಂದರೆ ಇದ್ರೆ ರಕ್ತನಾಳದ ರಕ್ತ ಸಂಚಾರ ಇಂಪ್ರೂವ್ ಮಾಡುವಂಥ ಟ್ರೀಟ್ಮೆಂಟ್ ಇರ್ಬೋದು, ಅವರಿಗೆ ಗಾಯಗಳಿದ್ದಾಗ ಗಾಯ ವಾಸಿ ಮಾಡುವಂಥ ಟ್ರೀಟ್ಮೆಂಟ್ ಇರ್ಬೋದು. ಇಷ್ಟಕ್ಕೆ ಅಲ್ಲ, ಇನ್ನು ಮುಂದೆ ಅರಿಬೇಕು ನಾವು ಅವ್ರಿಗೆ ಆಗಿರೋಂಥ ತೊಂದರೆ ಮತ್ತೆ ಆಗದೇ ಇರೋದಕ್ಕೆ ಅವರಿಗೆ ಒಂದು ಕಂಪ್ಲೀಟ್ಲಿ ಟೆಕ್ನಾಲಜಿಕಲಿ ಡ್ರಿವನ್ ಸೊಲ್ಯೂಷನ್ ಫಾರ್ ಆಫ್ ಲೋಡಿಂಗ್ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು AI ಪವರ್ಡ್ ಸಾಫ್ಟ್ವೇರ್ ಮುಖಾಂತರ ಅವ್ರದ್ದು ಪಾದನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಅವರಿಗೆ ತಕ್ಕನಾಗಿರುವಂಥ ಒಂದು ಫುಟ್ವೇರ್ ಸೊಲ್ಯೂಷನ್, ಅಂದರೆ ಅವರಿಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ತಕ್ಕನಾಗಿರುವಂಥ ಒಂದು ಫುಟ್ವೇರ್ನ ಡಿಸೈನ್ ಮಾಡಿ ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮಾಡಲಿಕ್ಕಾಗಿ ಇವತ್ತು ಒಂದು ಡಯಾಬಿಟಿಕ್ ಫುಡ್ ಕ್ಲಿನಿಕ್ನ ನಾವು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.